ಬೆಚ್ಚಿ ಬಿದ್ದ ಬಾಲಾಜಿ ಲೇಔಟ್ನ ಜನ ಮನೆಗೆ ನೀರು ನುಗ್ಗಿದೆ ನೀರನ್ನ ಹೊರ ಹಾಕೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ ಹರಸಾಹಸ ಪಡ್ತಾ ಇದ್ದಾರೆ ನಿವಾಸಿಗಳು ಸೋಫಾ ಟೇಬಲ್ ಅಡುಗೆ ಸಾಮಗ್ರಿ ಎಲ್ಲವೂ ಕೂಡ ನೀರ್ಪಾಲಾಗಿದೆ ಯಾವ ಶಾಸಕರು ಅಧಿಕಾರಿಗಳು ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ ಸರ್ಕಾರ ಬಿಬಿಎಂಪಿ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮನೆಗಳ ಸ್ವಚ್ಛತಾ ಕಾರ್ಯದಲ್ಲಿ ನಿವಾಸಿಗಳು ತಡಕೊಂಡಿದ್ದಾರೆ ಮನೆಯ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದ ಹಾಗೆ ಮತ್ತೆ ಮಳೆ ನೀರು ನುಗ್ಗುತ್ತೆ ಹೈರಾಣಾಗ ಹೋಗಿದ್ದಾರೆ ಲೇಔಟ್ನ ಜನ ಸರ್ಕಾರ ಬಿಬಿಎಂಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಭಾರಿ ಮಳೆಗೆ ಮಲ್ಲೇಶ್ವರಂನಲ್ಲಿ ವಾಹನಗಳ ಮೇಲೆ ಮರ ಬಿದ್ದಿದೆ ಬೈಕ್ ಆಟೋಗಳ ಮೇಲೆ ಮರ ಬಿದ್ದಿದೆ ಮರ ಬಿದ್ದಂತ ಪರಿಣಾಮ ಹಲವು ವಾಹನಗಳು ಜಖಂಗೊಂಡಿ ಆ ಭಾಗದ ಜನ ಆತಂಕಗೊಂಡಿದ್ದಾರೆ ಮಲ್ಲೇಶ್ವರಂನಲ್ಲಿ ಭಾರಿ ಮಳೆಯ ಪರಿಣಾಮ ಬೃಹದಾಕಾರದ ಮರ ವಾಹನಗಳ ಮೇಲೇನೆ ಬಿದ್ದಿದೆ ಹಲವು ವಾಹನಗಳು ಜಖಂಗೊಂಡಿದೆ ಈಗ ಮರವನ್ನ ತೆರವುಗೊಳಿಸುವಂತ ಕಾರ್ಯ ನಡೆಯತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಬೃಹದಾಕಾರದ ಮರ ಬಿದ್ದಂತ ಪರಿಣಾಮ ಸುತ್ತಮುತ್ತಲಿನ ಜನ ಆತಂಕಗೊಂಡಿದ್ದಾರೆ ಬೈಕ್ ಆಟೋಗಳ ಮೇಲೆ ಮರ ಬಿದ್ದಿದೆ ಹಲವು ವಾಹನಗಳು ಜಖಂಗೊಂಡಿವೆ ಕಳೆದ ಒಂದು ವಾರದಿಂದಲೂ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಅದರಲ್ಲೂ ಮಧ್ಯಾಹ್ನದ ನಂತರ ಕೇಳೋದೇ ಬೇಡ ಗುಡುಗು ಸಹಿತ ಭಾರಿ ಮಳೆ ಆಗುತ್ತೆ ಮಲ್ಲೇಶ್ವರಂನ ದೃಶ್ಯವನ್ನ ನಾವು ನೋಡ್ತಾ ಇದೀವಿ ಒಂದು ಕಡೆ ಬೃಹದಾಕಾರದ ಮರ ಬಿದ್ದಿದೆ ಆಟೋ ಬೈಕ್ ಜಖಂಗೊಂಡಿದೆ ಸವಾರರು ಆತಂಕಗೊಂಡಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ ಮಲ್ಲೇಶ್ವರಂ ಭಾಗದಲ್ಲಿ ಮರಗಳು ಧರೆಗುರುಳ್ತಾ ಇರೋದನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಇವತ್ತು ಕೂಡ ಬೃಹದಾಕಾರದ ಮರ ಬಿದ್ದಿದೆ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ಸ್ಥಳದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ನಾವು ನೋಡ್ತಾ ಇದೀವಿ ಬೃಹದಾಕಾರದ ಮರ ಏನೇನು ಅನಾಹುತ ಆಗಿದೆ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ತೋರಿಸ್ತಾ ಹೋಗೋದಾದ್ರೆ ವೀಣಾ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ರಸ್ತೆಗಳಲ್ಲೇ ನದಿಯ ರೀತಿಯಲ್ಲಿ ನೀರು ಹರಿಯುತ್ತೆ ಅದರ ಜೊತೆಗೆ ಸಾಕಷ್ಟು ಮರಗಳು ಧರೆಗುರುಳುವಂತದ್ದನ್ನ ನಾವು ನೋಡ್ತಾನೆ ಇದೀವಿ ಅದೇ ರೀತಿಯಾಗಿ ಇವತ್ತು ನಾನು ಮಲ್ಲೇಶ್ವರಂ ಅಲ್ಲಿ ಇದ್ದೀನಿ ಮಲ್ಲೇಶ್ವರಂನ ಹಳ್ಳಿ ಮನೆ ಹೋಟೆಲ್ ಏನಿದೆ ಅದರ ಮುಂಭಾಗದಲ್ಲಿ ಬೃಹದಾಕಾರದ ಮರ ನೆಲಕ್ಕುರುಳಿರುವಂತದ್ದು ನಮಗೆ ಕಾಣಿಸ್ತಾ ಇದೆ ಹಳ್ಳಿ ಮನೆಯ ಹೋಟೆಲ್ ಮೇಲೆ ಕೂಡ ಬೃಹದಾಕಾರದ ಮರದ ಕೊಂಬೆಗಳು ಬಿದ್ದಿರುವಂತದ್ದು ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಹೋಟೆಲ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅದರಲ್ಲೂ ಮಧ್ಯಾಹ್ನ 3:30ಕ್ಕೆ ಮರ ನೆಲಕ್ಕುರುಳಿರುವಂತದ್ದು ಈ ಕಾರಣಕ್ಕಾಗಿ ಸಾಕಷ್ಟು ಜನ ಹೋಟೆಲ್ನಲ್ಲಿ ಇದ್ದರು ಆದರೆ ಕೆಲವೊಬ್ಬರಿಗೆ ಮಾತ್ರ ಹಂಚು ಕೆಳಗಡೆ ಬಿದ್ದು ಮರ ಬಿದ್ದಂತ ಪರಿಣಾಮದಿಂದಾಗಿ ಮೇಲ್ಭಾಗದಲ್ಲಿ ಏನು ಹಂಚನ್ನು ಒದಿಕೆ ಮಾಡಿದ್ದಾರೆ ಸೋ ಹಂಚು ಒಳಭಾಗಕ್ಕೆ ಬಿದ್ದು ಸ್ವಲ್ಪ ಮಟ್ಟಿಗೆ ಗಾಯಗಳಾಗಿವೆ ಅಷ್ಟೇ ಅನ್ನುವಂತಹ ಮಾತನ್ನ ಇಲ್ಲಿನ ಸಾಕಷ್ಟು ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂತದ್ದು ಆದರೆ ಯಾವುದೇ ರೀತಿಯಾಗಿ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ತುಂಬಾ ಬೃಹದಾಕಾರದ ಮರ ಆಗಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಹೋಟೆಲ್ ಕೂಡ ಕಾಂಪೌಂಡ್ ಏನಿರುತ್ತೆ ಅದರ ಜೊತೆಗೆ ಮೇಲ್ಭಾಗದಲ್ಲಿ ಒದಿಸಿರುವಂತಹ ಅಂಚು ಏನಿದೆ ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಜಖಂ ಆಗಿರುವಂತದ್ದು ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಯಾರು ಕೂಡ ಇಲ್ಲಿ ಓಡಾಟವನ್ನ ನಡೆಸ್ತಾ ಇರಲಿಲ್ಲ ಮಧ್ಯಾಹ್ನ 3:30 ಆಗೋಗಿತ್ತು ಸೊ ಊಟದ ಟೈಮ್ ಕೂಡ ಸಾಕಷ್ಟು ಮುಗಿದಿದ್ದಂತ ಕಾರಣಕ್ಕಾಗಿ ಸಾಕಷ್ಟು ಜನ ಹೋಟೆಲ್ಗೆ ಬಂದಿರಲಿಲ್ಲ ಸೊ ಇಲ್ಲೊಬ್ರು ರೆಸ್ಕ್ಯೂ ಟೀಮ್ ಅಲ್ಲಿ ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಯಾರಿಗಾದ್ರೂ ಏನಾದ್ರೂ ಆಯ್ತಾ ಯಾರಿಗೇನಾಗಿಲ್ಲಮ್ಮ ಸಾಕಷ್ಟು ಬೃಹದಾಕಾರದ ಮರ ಮಳೆ ಬಂದ್ರೆ ಸಾಕು ಮರ ನೆಲ ಕೊಡ್ತಾ ಇದೆ ಎಷ್ಟು ಭಯ ಆಗುತ್ತೆ ಸರ್ ಓಡಾಟ ನಡೆಸಬೇಕಾದ್ರೆ ಇದು ಈಗ ನಾವು ಅಲ್ಲಿ ಪಕ್ಕದ ರೋಡಲ್ಲಿ ಮಾಡ್ತಾ ಇದೀವಿ ನಾವು ಇಲಾಖೆಯವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಕೆ ಜಿ ಜನರಲ್ ಹಾಸ್ಪಿಟಲ್ ಅವರಿಗೆ ಮಾಡ್ತಾ ಇದೀವಿ ಅವಾಗ ಮೆಸೇಜ್ ಬಂತು ಇಮಿಡಿಯೇಟ್ ಲಿ ಅಟೆಂಡ್ ಆಗಿದೀವಿ ಮರ ತುಂಬಾ ಬಿಳ್ತಾ ಇದೆ ಮಳೆಗೆಲ್ಲ ಸರಿ ಈಗ ಇಲ್ಲೇನಾದರೂ ಆಗಿತ್ತಾ ಯಾವುದಾದರೂ ವೆಹಿಕಲ್ ಏನಾದರೂ ನಿಲ್ಲಿಸಿದ್ರೆ ವೆಹಿಕಲ್ ಗೆ ಯಾವಕ್ಕೂ ಡ್ಯಾಮೇಜ್ ಆಗಿಲ್ಲ ಯಾಕಿಲ್ಲ ಸುಮಾರು ಒಂದು 50 ವೆಹಿಕಲ್ ಇದ್ದು ಇಲ್ಲಿ ಟೂ ವೀಲರ್ ಯಾವರಿಗೆ ಏನು ಜಾಮ್ ಆಗಿಲ್ಲ ಗಾಡಿಗೆ ಏನಾಗಿಲ್ಲ ಎಲ್ಲ ತೆಕ್ಕೊಂಡು ಎಲ್ಲ ಕ್ಲಿಯರ್ ಮಾಡಿಸಿದೀವಿ ಸರ್ ಒಳಭಾಗದಲ್ಲಿ ಎಷ್ಟು ಜನ ಇದ್ದರು ಸರ್ ಹೋಟೆಲ್ ಅಂದ್ರೆ ಸಾಕಷ್ಟು ಜನ ಬರ್ತಾ ಇರ್ತಾರೆ ಸರ್ ಇತ್ತಾರೆ ತುಂಬಾ ಜನ ಇದ್ದಾರೆ ಯಾರಿಗೆ ಏನು ಅನಾಹುತ ಆಗಿಲ್ಲ
ಸೊ ನೋಡಿದ್ರಲ್ಲ ವೀಣಾ, ಸಾಕಷ್ಟು ಮರಗಳು ಮಲ್ಲೇಶ್ವರಂ ಭಾಗದಲ್ಲಿ ದರೆಗುರುಳ್ತಾ ಇದಾವೆ. ಅದರ ಜೊತೆಗೆ ನಾವು ಕ್ಲಿಯರ್ ಅನ್ನ ಕೂಡ ಮಾಡ್ತಾ ಇದೀವಿ, ಯಾವ್ಯಾವ ಮರಗಳು ನೆಲಕ್ಕುರುಳುತ್ತೆ ಸೊ ಅವೆಲ್ಲವನ್ನ ಕೂಡ ನಾವು ಕ್ಲಿಯರ್ ಮಾಡ್ತಾನೆ ಬರ್ತಾ ಇದೀವಿ. ಆದ್ರೆ 3:30ಕ್ಕೆ ಹೋಟೆಲ್ ಮೇಲೆ ಬೃಹದಾಕಾರದ ಮರ ಬಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಇದ್ವು, ಆದ್ರೆ ಯಾವುದೇ ವಾಹನಕ್ಕೆ ತೊಂದರೆ ಆಗಿಲ್ಲ. ಅದರ ಜೊತೆಗೆ ಯಾವುದೇ ವಾಹನವನ್ನ ನಾವು ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ ಇಲ್ಲಿಂದ ಕ್ಲಿಯರ್ ಅನ್ನ ಮಾಡಿಸಿದೀವಿ. ಅದರ ಜೊತೆಗೆ ಒಳಭಾಗದಲ್ಲಿ ಇದ್ದಂತಹ ಗ್ರಾಹಕರೇನಿದ್ರು ಊಟ ಮಾಡೋದಕ್ಕೆ ಬಂದಂತವರಿಗೂ ಕೂಡ ಸೇಫ್ ಆಗಿ ಅವರನ್ನ ಮನೆಗೆ ಕಳಿಸುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹೇಳಿರುವಂತದ್ದು. ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕಡೆಯಿಂದ ಈಗ ಆಲ್ರೆಡಿ ಮರ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬೃಹದಾಕಾರದ ಮರ ಆಗಿರೋದ್ರಿಂದಾಗಿ ಅದರ ಎಲ್ಲ ಕೊಂಬೆಗಳನ್ನ, ಈಗ ಸಣ್ಣ ಪುಟ್ಟ ಕೊಂಬೆಗಳೇನಿದೆ ಅದವೆಲ್ಲವನ್ನ ಕೂಡ ತೆರವು ಮಾಡ್ತಾ ಇರುವಂತದ್ದು. ನಂತರ ಬೃಹದಾಕಾರದ ಮರ ಆಗಿರೋದ್ರಿಂದ ಇವತ್ತು ರಾತ್ರಿಯವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ವೀಣಾ, ಥ್ಯಾಂಕ್ ಯು ವಿದ್ಯಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.